ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಮದುವೆ ಮನೆಗಳಲ್ಲಿ ಮಾಡುವಂಥ ಮಾವಿನಕಾಯಿ ಉಪ್ಪಿನಕಾಯನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ವಿನಿಗರ್ ಅವಶ್ಯಕತೆ ಇಲ್ಲ, ಹಾಗೆಯೇ ಇದನ್ನು ತುಂಬ ದಿನ ಉಪ್ಪಲ್ಲಿ ನೆನೆ ಹಾಕಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ. ಕೇವಲ 10-15 ನಿಮಿಷದಲ್ಲಿ ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಮಾಡೋದು ಹೇಗೆ ಅಂತ ನೋಡೋಣ, ಬನ್ನಿ. ಮೊದಲನೇದಾಗಿ ನಾನಿಲ್ಲಿ 3 ಮಾವಿನಕಾಯಿಗಳನ್ನ ತೆಗೆದುಕೊಂಡಿದ್ದೀನಿ. ಈ ರೀತಿ ಮೀಡಿಯಂ ಗಾತ್ರದ ಮಾವಿನಕಾಯನ್ನ ನೀರಿನಲ್ಲಿ ತೊಳೆದು ಬಟ್ಟೆನಲ್ಲಿ ತೇವಾಂಶ ಎಲ್ಲ ಹೋಗೋ ಹಾಗೆ ಒರೆಸ್ಕೊಂಡು ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಇದೇ ಥರ ಸಣ್ಣ ಪೀಸ್ಗಳೇ ಮಾಡ್ಕೊಳ್ಬೇಕು ನೀವು. ಇನ್ಸ್ಟೆಂಟ್ ಪಿಕಲ್ ಆಗಿರೋದ್ರಿಂದ ಪೀಸ್ಗಳು ಸಣ್ಣದಾಗೇ ಇರಲಿ, ಉಪ್ಪು ಹಿಡಿಯುತ್ತೆ ಬೇಗ. ಇದಕ್ಕೆ ನಾನು 2 ಟೇಬಲ್ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಉಪ್ಪನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬಟ್ರು ಮಾಡಿದ್ರ ಅಂತ ಕೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಇಂಗ್ರೀಡಿಯೆಂಟ್ಸು ಅಷ್ಟೇ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಈ ಉಪ್ಪಿನಕಾಯಿ ಮಾಡ್ಬೋದು. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಗೆಸ್ಟ್ ಯಾರು ಬರ್ತಾರೆ ಅಂದರೆ ನೀವು ಹಿಂದಿನ ದಿನ ಮಾಡಿಟ್ರೆ ಇನ್ನೂ ಒಳ್ಳೆಯದು. ಸ್ವಲ್ಪ ಉಪ್ಪು ಹಿಡಿತಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದನ್ನು 10 ನಿಮಿಷ ಹಾಗೆ ನೆನೆಯಾಗಿಬಿಟ್ಟು ಒಂದು ಬಾಣಲಿಗೆ 3 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಕಾಯ್ತಿದ್ದಾಗೇ 2 ಟೀಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಟೀಸ್ಪೂನಷ್ಟು ಹಿಂಗನ್ನು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು 2 ಟೀಸ್ಪೂನಷ್ಟು ಮೆಂತ್ಯ ಪೌಡರನ್ನು ಉಪಯೋಗಿಸ್ತಾ ಇದ್ದೀನಿ. ಮೆಂತ್ಯನ ನೀವು ಹಾಗೆ ಕುಟ್ಟಿ ಪುಡಿ ಮಾಡ್ಕೊಳ್ಬೋದು, ಇಲ್ಲ ಪೌಡ್ರು ರೆಡಿಮೇಡ್ ಇದ್ದರೆ ಹೀಗೆ ಡೈರೆಕ್ಟಾಗಿ ಎಣ್ಣೆನಲ್ಲಿ ಒಗ್ಗರಣೆ ಮಾಡಿಕೊಂಡ್ರೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡ್ರೆ ಮುಗೀತು. ಸೊ 1-2 ನಿಮಿಷ ಹೀಗೆ ಕೈ ಆಡಿಸ್ಕೊಂಡು ತೆಕ್ಕೊಳ್ಬೇಕು. ಇದನ್ನು ಸೀಸಲಿಕ್ಕೆ ಹೋಗಬಾರ್ದು, ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಬೇಕು. ಈಗ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಇದು ಇನ್ನೂ ಸ್ವಲ್ಪ ಬೆಚ್ಚಿಗಿದೆ. ಈ ಟೈಮ್ನಲ್ಲಿ ನಾನು 3 ಟೇಬಲ್ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೀಸ್ಪೂನಷ್ಟು ಅರಶಿನದ ಪುಡಿ, ಹಾಗೆ 1/4 ಟೀಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಪುಡಿ ಮಾಡಿ ಹಾಕ್ಕೊಳ್ತಿದ್ದೀನಿ. ಬೆಲ್ಲ ಆಪ್ಷನಲ್ಲೂ, ನಿಮಗೆ ಮಾವಿನಕಾಯಿ ನೋಡಿ ಸ್ವಲ್ಪ ತಿಂದು ಕಟ್ ಮಾಡೋವಾಗ್ಲೇ ತುಂಬ ಹುಳಿ ಇತ್ತು ಅಂದರೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬೆಚ್ಚಿಗಿರುವಾಗಲೇ ಈ ರೀತಿ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಹಸಿ ವಾಸನೆ ಇರೋಲ್ಲ, ಚೆನ್ನಾಗಿ ಬರುತ್ತೆ ಫ್ಲೇವರು. ಈಗ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಂತಹ ಮಾವಿನಕಾಯಿ ಪೀಸ್ಗಳನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಬೇಯಿಸೋ ಅವಶ್ಯಕತೆ ಅಂತೂ ಇಲ್ಲವೇ ಇಲ್ಲ. ಮಾವಿನಕಾಯಿನ ಈ ಒಂದು ಒಗ್ಗರಣೆ ಏನು ಮಾಡ್ಕೊಂಡಿದ್ದೀವಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ. ಸೊ ಉಪ್ಪಿನಕಾಯಿಗೆ ಸಾಮಾನ್ಯವಾಗಿ ಎಳ್ಳೆಣ್ಣೆಯನ್ನು ಬಳಸಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎಳ್ಳೆಣ್ಣೆ ಇಲ್ಲ ಅಂದರೆ ನೀವು ಯಾವುದೇ ಅಡುಗೆ ಎಣ್ಣೆನ ಉಪಯೋಗಿಸ್ಬೋದು. ಇದನ್ನು ನೀವು ಮಿನಿಮಮ್ ಅಂದ್ರೂ 15-20 ದಿನಗಳ ಕಾಲ ಇಡ್ಬೋದು, ಎಣ್ಣೆ ಹಾಕಿರೋದ್ರಿಂದ ಕೆಡೋದಿಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಸೊ ರುಚಿಯಾದಂಥ ಮಾವಿನಕಾಯಿ ಉಪ್ಪಿನಕಾಯನ್ನ ಒಂದು ಸರಿ ಟ್ರೈ ಮಾಡಿ ರುಚಿ ಮರೆಯೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.